ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟೆಕ್ ಪಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಹೊಸ ನೇಮಕತಿ ಅಧಿಸೂಚನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನಿದೆ ಲೆಕ್ಕ ಅಧಿಕಾರಿ ವಿವಿಧ ಉದ್ಯೋಗಗಳನ್ನ ಇಲ್ಲಿ ಕರೆದಿದ್ದಾರೆ ಎಲ್ಲಿ ಕರೆದಿದ್ದಾರೆ ಅಪ್ಪ ಅಂತ ಹೇಳಿದ್ರೆ ಡಿ ಆರ್ ಡಿಒ ಒಂದು ಸಂಸ್ಥೆಯಲ್ಲಿ ಈ ಉದ್ಯೋಗ ಅವಕಾಶವಿದ್ದು ವೇತನ ಶ್ರೇಣಿ ಕೂಡ ತಗೊಳ್ಳಿ ಇಲ್ಲಿ ಅರವತ್ತು ಏಳು ಸಾವಿರದ ಏಳ್ನೂರು ಇಲ್ಲಿ ವೇತನ ಶ್ರೇಣಿ ಕೂಡ ಇದೆ ಅದರ ಜೊತೆಗೆ ಪುರುಷ ಮತ್ತು ಮಹಿಳೆಯರು ಈ ಒಂದು ಉದ್ಯೋಗದ ಅವಕಾಶವನ್ನು ಪಡ್ಕೋಬಹುದಾಗಿದೆ ಸೊ ಹಾಗಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರು ಆಗಿದ್ದರೆ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿದಿನ ನಾನು ಹೊಸ ಹೊಸ ಉದ್ಯೋಗದ ಮಾಹಿತಿಯನ್ನು ನಮ್ಮನ್ನು ನೀಡ್ತಾ ಇರುತ್ತೇನೆ ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನ್ ಪ್ರೆಸ್ ಮರೆಯಬೇಡಿ ನೋಡಿ ಇಲ್ಲಿ ರಕ್ಷಣೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಏನು ಡಿಆರ್ಡಿಒಲ್ಲಿ ಅಗತ್ಯವಿರುವ ವಿವಿಧ ಹುದ್ದೆಗಳಿಗೆ ಭರ್ತಿ ಇಲಾಖೆಯಿಂದ ಇದೀಗ ಹೊಸದಾಗಿ ಅಧಿಸೂಚನೆ ಪ್ರಕಟವಾಗಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿ ದಿನಾಂಕಗಳಿಗೆ ಅರ್ಜಿ ಸಲ್ಲಿಸಿ ಈ ಹುದ್ದೆಗೆ ಅಗತ್ಯವಿರುವ ಏನು ಕ್ವಾಲಿಫಿಕೇಶನ್ ವೇತನ ಶ್ರೇಣಿ ಮತ್ತು ವಯೋಮಿತಿ ಅರ್ಜಿಯ ಶುಲ್ಕ ಈ ಥರದ ಎಲ್ಲ ಫುಲ್ ಈ ಒಂದು ಫುಲ್ ನೋಟಿಫಿಕೇಶನ್ ನಾನು ಈ ಅನ್ನು ನಿಮಗೆ ಇಲ್ಲಿ ಕೊಡ್ತಾ ಇರ್ತೀನಿ ಸೊ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದಾಗ ಕೊನೆ ತನಕ ನೋಡಿ ಹುದ್ದೆಯ ವಿವರಗಳು ಯಾವ ಒಂದು ಅಪ್ಪ ಅಂತ ಹೇಳಿದ್ರೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಡಿ ಆರ್ ಒಂದು ಈ ಒಂದು ಉದ್ಯೋಗ ಅವಕಾಶವಿದ್ದು ವಿವಿಧ ಹುದ್ದೆಗಳು ಇಲ್ಲಿ ಕಲ್ಪ ಮಾಡಿದರೆ ಒಟ್ಟು ಹುದ್ದೆಗಳು ಇಪ್ಪತ್ತೆರಡು ಹುದ್ದೆಗಳು ಇರ್ತಕ್ಕಂಥದ್ದು ಅರ್ಜಿ ಸಲ್ಲಿಸುವುದು ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಉದ್ಯೋಗ ಸ್ಥಳ ಭಾರತಾದ್ಯಂತ ನಿಮ್ಮನ್ನು ಎಲ್ಲಿ ಬೇಕಾದ ರಿಕೋರ್ಟ್ಮೆಂಟನ್ನು ಮಾಡ್ಕೋಬಹುದಾಗಿದೆ ಹಾಗಾದ್ರೆ ಹುದ್ದೆಗಳ ವಿವರವನ್ನು ನಾವು ನೋಡೋಣ ಬನ್ನಿ ಜಂಟಿ ನಿರ್ದೇಶಕರು ಆಡಳಿತ ಎರಡು ವೇಕೆನ್ಸಿ ಇರತಕ್ಕಂಥದ್ದು ಜಂಟಿ ನಿರ್ದೇಶಕರು ಖಾತೆಗಳು ಒಂದು ವೇಕೆನ್ಸಿ ಇರ್ತಕ್ಕಂಥದ್ದು ಮುಖ್ಯ ಅಧಿಕಾರಿ ಒಂದು ವೇಕೆನ್ಸಿ ಇರ್ತಕ್ಕಂಥದ್ದು ಸೀನಿಯರ್ ಅಕೌಂಟ್ಸ್ ಆಫೀಸರ್ ಏನಿದ್ದಾರೆ ಅವರು ಮೂರು ವೇಕೆನ್ಸಿ ಲೆಕ್ಕ ಲೆಕ್ಕಾಧಿಕಾರಿ ಹನ್ನೆರಡು ವೇಕೆನ್ಸಿ ಇರ್ತಕ್ಕಂಥದ್ದು ಮುಖ್ಯ ಭದ್ರತಾ ಅಧಿಕಾರಿಗೆ ಎರಡು ವೇಕೆನ್ಸಿ ಇರ್ತಕ್ಕಂಥದ್ದು ಮತ್ತು ಇರ್ತಕ್ಕಂಥದ್ದು ಒಂದು ವೇಕೆನ್ಸಿ ಇರ್ತಕ್ಕಂಥದ್ದು ಅದರ ಜೊತೆಗೆ ವಿದ್ಯಾರ್ಥಿ ಏನೇನು ಬೇಕಪ್ಪ ಅಂತ ಹೇಳಿದ್ರೆ ಯಾವುದಾದರೂ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದ ಮಂಡಳಿಯು ಅಥವಾ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪೂರ್ಣಗೊಳಿಸಬೇಕು ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಡಿಗ್ರಿಯನ್ನು ಮುಗಿಸ್ಕೊಂಡಿರಬೇಕಾಗತ್ತೆ ಓಕೆ ವಯೋಮಿತಿ ವಯೋಮಿತಿ ಬಗ್ಗೆಯಪ್ಪ ಅಂತಂದ್ರೆ ರಕ್ಷಣಾ ಸಂಸ್ಥೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ನೇಮಕಾತಿ ಅಧಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು ಡಿ ಆರ್ ನೇಮ ನಿಯಮಗಳ ಪ್ರಕಾರ ವಯಸ್ಸಿನ ಮಿತಿಯನ್ನು ಹೊಂದಿರಬೇಕು ಅಂದ್ರೆ ಇಲ್ಲಿ ಜನರಲ್ ಆಗಿ ಯಾವ ಒಂದು ಒಂದು ಏಜ್ ಲಿಮಿಟ್ ಬಗ್ಗೆ ಕೊಟ್ಟಿಲ್ಲ ನಿಮಗೆ ಜನರಲ್ ಆಗಿ ಏನು ಓ ಬಿ ಸಿ ಅಥವಾ ಇದರಿಗೆ ಮೂರು ವರ್ಷ ಎಸ್ ಸಿ ಎಷ್ಟು ಐದು ವರ್ಷ ಮತ್ತೆ ಜನರಲ್ ಕ್ಯಾಟಗರಿ ಇದ್ರೆ ಇಪ್ಪತ್ತೇಳು ವರ್ಷದವರೆಗೆ ಇಲ್ಲಿ ಉದ್ಯೋಗದ ಏನು ಒಂದು ಏಜ್ ಲಿಮಿಟ್ ಅನ್ನು ಇಲ್ಲಿ ಕೊಟ್ಟಿರುತ್ತಾರೆ ಓಕೆ ಇಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ನಾರ್ಮಲ್ ಆಗಿ ಒಂದು ಸ್ಟೇಟ್ ಗೋರ್ಮೆಂಟು ಮತ್ತು ಸೆಂಟ್ರಲ್ ಗೋರ್ಮೆಂಟು ಆವರೇಜ್ ಏಜ್ ತಗೊಂಡ್ರೆ ಆ ಒಂದು ಏಜ್ ಒಳಗಡೆ ಇರಬಹುದಾಗಿದೆ ಸೊ ಹಾಗಾಗಿ ಏನು ಲೆಕ್ಕ ಅಧಿಕಾರಿ ಮತ್ತು ವಿವಿಧ ಉದ್ಯೋಗಗಳಿಗೆ ಅರ್ಜಿ ಆವಾನ ಏನ್ ಡಿಆರ್ ಡಿಒ ರಿಕ್ವೈರ್ಮೆಂಟ್ ಏನು ಅಪ್ಲಿಕೇಶನ್ ಕರೆದಿದ್ದಾರೆ ಸೊ ಹಾಗಾದ್ರೆ ಅವರಿಗೆ ಎಷ್ಟು ಒಂದು ಸ್ಯಾಲ್ರಿ ಇದೆ ಅದ್ರ ಬಗ್ಗೆ ಕೂಡ ನಾವು ಇಲ್ಲಿ ಗಮನ ಹರಿಸೋಣ ಬನ್ನಿ ಜಂಟಿ ನಿರ್ದೇಶಕರು ಇರತಕ್ಕಂಥದ್ದು ಎಪ್ಪತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ಇರತಕ್ಕಂಥದ್ದು ವೇತನ ಅವರಿಗೆ ಮತ್ತು ಜಂಟಿ ನಿರ್ದೇಶಕರ ಖಾತೆಗಳಿಗೆ ಅವರಿಗೆ ಕೂಡ ಅದೇ ಸೇಮ್ ಇರತಕ್ಕಂಥ ಸ್ಯಾಲ್ರಿ ಮುಖ್ಯ ಅಧಿಕಾರಿ ಲೆಕ್ ಒನ್ ಏನಿದೆ ಅವರಿಗೆ ಇರ್ತಕ್ಕಂಥ ಅರವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಅವರಿಗೆ ಸ್ಯಾಲ್ರಿ ಸೀನಿಯರ್ ಅಕೌಂಟೆಂಟ್ ಆಫೀಸರ್ ಏನು ಮೂರು ಇದೆ ಅವರಿಗೆ ನಲ್ವತ್ತೇಳು ಸಾವಿರದ ಆರುನೂರು ರೂಪಾಯಿ ಅವರಿಗೆ ಇರ್ತಕ್ಕಂಥ ವೇತನ ಲೆಕ್ಕಾಧಿಕಾರಿ ಹನ್ನೆರಡು ಏನಿದಾರಲ್ವ ಸೊ ಅವರಿಗೆ ಮೂವತ್ತೈದು ಸಾವಿರದ ನಾನೂರು ರೂಪಾಯಿ ಅವರಿಗೆರ್ತಕ್ಕಂಥ ವೇತನ ಮುಖ್ಯ ಭದ್ರತಾ ಅಧಿಕಾರಿಗೆ ಎಪ್ಪತ್ತು ಎಂಟು ಸಾವಿರದ ಎಂಟುನೂರು ರೂಪಾಯಿ ಇಲ್ಲಿ ಅವರಿಗೆ ವೇತನ ಇರ್ತದೆ ಅಡಿ ಸಿ ಸಿ ಎಲ್ ಸಿ ಸಿ ಇ ಮತ್ತು ಒನ್ ಏನಿದೆ ಅವರಿಗೆ ಅವರಿಗಿರ್ತಕ್ಕಂಥ ಸ್ಯಾಲ್ರಿ ಕೂಡ ಇದೇ ಆಗಿರ್ತದೆ ಹಾಗಾದರೆ ಇಲ್ಲಿ ಅರ್ಜಿಯ ಶುಲ್ಕವನ್ನು ನೋಡೋಣ ಬನ್ನಿ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಯಾವುದೇ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಆಯ್ಕೆ ವಿಧಾನ ಆಯ್ಕೆ ವಿಧಾನ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನಕ್ಕೆ ಆಹ್ವಾನ ಮಾಡಿ ಆಯ್ಕೆ ಮಾಡಲಾಗುವುದು ಫಸ್ಟ್ ನಿಮಗೆ ಇಲ್ಲಿ ಲಿಖಿತ ಪರೀಕ್ಷೆ ಇರ್ತದೆ ಎಕ್ಸಾಮ್ ಅನ್ನು ನಡೆಸ್ತಾರೆ ಆ ಎಕ್ಸಾಮ್ ನಡೆಸ್ ಆದ ಮೇಲೆ ಆ ಮೆರಿಟ್ ಆಧಾರದ ಮೇಲೆ ಮತ್ತು ಸಂದರ್ಶನಕ್ಕೆ ಅವರನ್ನ ಕರೆಯಲ್ಪಡುತ್ತದೆ ಅಂತ ಸಂದರ್ಶನದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಫೈನಲ್ ಲಿಸ್ಟ್ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ಫೈನಲ್ ಆಗಿ ಅವರನ್ನು ಆಯ್ಕೆ ಮಾಡಲಾಗುವುದು ಅರ್ಜಿ ಸಲ್ಲಿಸುವ ವಿಳಾಸ ಏನು ಆಫ್ಲೈನ್ ಇರೋಲಿಂದ ಅರ್ಜಿ ಅಲ್ಲಿ ಸಲ್ಲಿಸಬೇಕು ಅಪ್ಪ ಅಂತ ಹೇಳಿದ್ರೆ ಉಪನಿರ್ದೇಶಕರು ಆಫ್ ಪರ್ಸ್ನಲ್ ಪರ್ಸ್ ಒನ್ ಕೊಠಡಿ ಸಂಖ್ಯೆ ಇನ್ನೂರ ಅರವತ್ತಾರು ಎರಡನೇ ಮಹಡಿ ಡಿಆರ್ಡಿಒ ಭವನ ನವದೆಹಲಿ ಡಬಲ್ ಒನ್ ಜೀರೋ ಒನ್ ಜೀರೋ ಫೈವ್ ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನ್ ಜೊತೆಗೆ ಎಲ್ಲ ಡಾಕ್ಯುಮೆಂಟು ಈ ಒಂದು ಅಪ್ಲಿಕೇಶನ್ಗೆ ಈ ಒಂದು ಅಡ್ರೆಸ್ಗೆ ನೀವು ಸೆಂಡ್ ಮಾಡಬೇಕಾಗುತ್ತೆ ಪ್ರಮುಖ ದಿನಾಂಕಗಳು ಅರ್ಜಿಯ ಸಲ್ಲಿಸಲು ಪ್ರಾರಂಭ ದಿನಾಂಕ ಥರ್ಟಿ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೋರ್ಟೀನ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಅದರ ಜೊತೆಗೆ ಏನು ಇದು ಆಫ್ಲೈನ್ ಇರೋದಿಲ್ಲ ನಿಮ್ಗೆ ಮೊದ್ಲೇ ಹೇಳಿದಾಗ ಈ ಒಂದು ಅಡ್ರೆಸ್ ಗೆ ಏನು ನೀವು ಫಾರ್ಮ್ ಅನ್ನ ನೀವು ಅರ್ಜಿಯನ್ನ ಕಳಿಸಬೇಕಾಗತ್ತೆ ಅದರ ಜೊತೆಗೆ ಮತ್ತು ಏನು ಅರ್ಜಿ ಸಲ್ಲಿಸಲು ಫಾರ್ಮ್ ಬೇಕಲ್ವಾ ಸೊ ಅರ್ಜಿ ಸಲ್ಲಿಸುವ ಫಾರ್ಮ್ ಕೂಡ ನನ್ನ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಆ ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಕ್ಲಿಕ್ ಮಾಡೋ ಮೂಲಕ ನೀವು ಆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನೀವು ಅಲ್ಲಿ ಕೂಡ ಪಡಿಬಹುದಾಗಿದೆ ಸೊ ಅರ್ಜಿ ಸಲ್ಲಿಸುವ ಲಿಂಕ್ ಇಲ್ಲಿ ಇಲ್ಲಿ ಏನು ಕೂಡ ಅವಶ್ಯಕತೆ ಇದಿಲ್ಲ ಸೊ ಡೈರೆಕ್ಟ್ ಆಗಿ ನೀವು ಗೆ ಹೋಗಿ ನೀವು ಒಂದು ಅಪ್ಲಿಕೇಶನ್ ಫಾರ್ಮೇಟ್ ಅನ್ನ ಇದೆ ಆ ಫಾರ್ಮೇಟ್ ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದರ ಜೊತೆಗೆ ನೀವು ಎಲ್ಲ ದಾಖಲಾತಿಗಳ ಜೊತೆಗೆ ಈ ಒಂದು ಅಡ್ರೆಸ್ಗೆ ನಿಮ್ಮ ಒಂದು ಅಡ್ನರಿ ಪೋಸ್ಟ್ ಮುಖಾಂತರ ನೀವು ಬೈ ಪೋಸ್ಟ್ ಮುಖಾಂತರ ನೀವು ಸೆಂಡ್ ಮಾಡಬಹುದಾಗಿದೆ ಈ ಒಂದು ರಿಕ್ವೈರ್ಮೆಂಟ್ ಹಾಕಬೇಕು ಅಂತ ಹೇಳಿದ್ರೆ ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ